ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಹರ್ಷಿತಾ ಪುಸ್ತಕಗಳ ಬಗ್ಗೆ ಇದು ನನ್ನ ಮೊದಲನೆಯ ವಿಡಿಯೋ ನನ್ನ ಕೆಲವು ಹವ್ಯಾಸಗಳಲ್ಲಿ ಪುಸ್ತಕ ಓದುವುದು ಒಂದು ಹಾಗಾಗಿ ಇವತ್ತು ನಾನು ಮಾತನಾಡಲು ಹೊರಟಿರುವ ಪುಸ್ತಕ ಕೆಪಿ ಪೂರ್ಣಚಂದ್ರ ತೇಜಸ್ವಿ ಅವರ ಕರ್ವಾಳು ನಾನು ಈ ಪುಸ್ತಕವನ್ನು ಓದಿದಾಗ ನನಗೆ ಏನು ಅನುಭವವಾಗಿದೆ ಎಂದು ನಾನು ನಿಮ್ಮೊಂದಿಗೆ ಇವತ್ತು ಹಂಚಿಕೊಳ್ಳುತ್ತಿದ್ದೇನೆ ಇದಕ್ಕಿಂತ ಮೊದಲು ನಾವು ಪೂರ್ಣಚಂದ್ರ ತೇಜಸ್ವಿ ಅವರ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣವೇ ಮಹಾಚೇತನ ಕುವೆಂಪುರವರ ಮಗನಾದರೂ ಸಹ ಇವರದೇ ಆದಂತಹ ಅಮೋಘ ಸಾಧನೆಯ ಕಡೆಗೆ ಹೆಜ್ಜೆ ಇಟ್ಟವರು ಇವರಿಗೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಕನ್ನಡ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಂಪ ಪ್ರಶಸ್ತಿ ಮುಂತಾದವುಗಳನ್ನು ನೀಡಿ ಗೌರವಿಸಲಾಗಿದೆ ಇವರು ಅತ್ಯುನ್ನತ ಕಾದಂಬರಿಕಾರ ಪಕ್ಷಿ ವಿಜ್ಞಾನಿ ಪರಿಸರವಾದಿ ಮತ್ತು ಛಾಯಾಗ್ರಾಹಕರು ಆಗಿದ್ದರು ವಿಶಿಷ್ಟವಾದ ಬರವಣಿಗೆ ಶೈಲಿಯನ್ನು ಹೊಂದಿದರೂ ಸಹ ಅದನ್ನು ಹೇಗೆ ಸರಳವಾಗಿ ವ್ಯಕ್ತಪಡಿಸಬೇಕೆಂಬುವ ಕಲೆ ಇವರಿಗೆ ಚೆನ್ನಾಗಿಯೇ ಗೊತ್ತಿದೆ ಇವರು ಸುಮಾರು ಇಂಗ್ಲಿಷ್ ಪುಸ್ತಕಗಳನ್ನು ಕನ್ನಡಕ್ಕೆ ಅನುವಾದಿಸಿದ್ದಾರೆ ಇವರ ಕೃತಿಗಳನ್ನು ಈಗಾಗಲೇ ಕಿರಗೂರಿನ ಗಯ್ಯಾಳಿಗಳು ಅಬಚೂರಿನ ಪೋಸ್ಟ್ ಆಫೀಸ್ ಮುಂತಾದ ಚಿತ್ರಗಳಲ್ಲಿ ಹಾಗೂ ಜುಗಾರಿ ಕ್ರಾಸ್ ಚಿದಂಬರ ರಹಸ್ಯ ಮಾಯಾ ಮೃಗ ಮುಂತಾದ ನಾಟಕಗಳಲ್ಲಿ ಅಳವಡಿಸಲಾಗಿದೆ ನಾನು ಇವರು ಬರೆದಿರುವ ಕರ್ವಾಳು ಫ್ಲೈಯಿಂಗ್ ಸಾಸಸ್ ಭಾಗ 1-2 ಮುನಿಶಾಮಿ ಮತ್ತು ಮಾಗಡಿ ಚಿರತೆ ಚಿದಂಬರ ರಹಸ್ಯ ಜುಗಾರಿ ಕ್ರಾಸ್ ಮುಂತಾದ ಪುಸ್ತಕಗಳನ್ನು ಈಗಾಗಲೇ ಓದಿದ್ದೇನೆ ಇವೆಲ್ಲ ಪುಸ್ತಕಗಳು ಒಂದಕ್ಕಿಂತ ಒಂದು ವಿಶಿಷ್ಟವಾಗಿದೆ ಕರ್ವಾಳು ಕೃತಿ ಇಂಗ್ಲಿಷ್ ಹಿಂದಿ ಮರಾಠಿ ಜಪಾನಿ ಮತ್ತು ಮಲಯಾಳಂ ಭಾಷೆಗಳಲ್ಲಿ ಈಗಾಗಲೇ ಭಾಷಾಂತರವಾಗಿದೆ ಈ ಪುಸ್ತಕ ಇಷ್ಟು ಜನಪ್ರಿಯತೆ ಹೊಂದಲು ಕಾರಣ ಲೇಖಕರ ಬರವಣಿಗೆಯ ಶೈಲಿ ಇದರ ಕಥಾಹಂದರ ಮತ್ತು ಪಾತ್ರಗಳು ಈ ಕಾದಂಬರಿ ವಿಜ್ಞಾನವು ಧರ್ಮ ಧ್ಯಾನ ತಪಸ್ಯೆಗಳಂತೆಯೇ ಸಾಕ್ಷಾತ್ಕಾರದ ದಾರಿ ಎಂದು ಪ್ರತಿಪಾದಿಸುವ ಒಂದು ವಿಭಿನ್ನ ಕೃತಿಯಾಗಿದೆ ಮಲೆನಾಡಿನ ಕಾಡು ಭಾಷೆಯ ಸೊಗಡು ಹಳ್ಳಿ ಜನರ ಬದುಕು ಮುಂತಾದವುಗಳನ್ನು ಲೇಖಕರು ನಗರವಾಸಿಯಾಗಿರುವಂತಹ ನನ್ನಂತವರಿಗೆ ಕುಳಿತಲ್ಲಿಯೇ ಉಣಬಡಿಸಿದ್ದಾರೆ ಈ ಕಥೆಯ ನಿರೂಪಕರು ಖುದ್ದು ತೇಜಸ್ವಿ ಅವರೇ ಹಾಗೂ ಈ ಕಥೆ ಶುರುವಾಗುವುದು ಒಂದು ಕಗ್ಗಾಡಿನ ಹಳ್ಳಿಯೊಂದರಲ್ಲಿ ಜೀವನ ಶೈಲಿಯಲ್ಲಿ ಆಸಕ್ತಿವಿದ್ದರೂ ಸಹ ವಿಫಲ ಕೃಷಿಯಿಂದಾಗಿ ಬೇಸತ್ತು ಆಸ್ತಿಯನ್ನು ಮಾರಿ ನಗರಕ್ಕೆ ಹೋಗಲು ನಿರೂಪಕರು ನಿರ್ಧರಿಸುತ್ತಾರೆ ಈ ನಡುವೆಯೇ ಮೂಡಿಗೆರೆಯ ಜೇನು ಸೊಸೈಟಿಯಲ್ಲಿ ಮಂದಣ್ಣನ ಭೇಟಿಯಾಗುತ್ತದೆ ಈ ಪುಸ್ತಕದಲ್ಲಿ ಮಂದಣ್ಣನ ಪಾತ್ರ ಬಹಳ ಮುಖ್ಯವಾದುದು ನೋಡಲು ಮೂರ್ಖನಂತೆ ಕಂಡರೂ ಅವನಲ್ಲಿ ಹುದುಗಿರುವ ಪ್ರತಿಭೆಯನ್ನು ನೋಡಿದರೆ ಅಚ್ಚರಿಯಾಗುತ್ತದೆ ಕೃಷಿ ವಿಚಾರದ ಬಗ್ಗೆ ವಿಷಯವನ್ನು ಸಂಗ್ರಹಿಸಲು ನಿರೂಪಕರು ಕರ್ವಾಳು ಎಂಬ ವಿಜ್ಞಾನಿಯನ್ನು ಭೇಟಿಯಾಗುತ್ತಾರೆ ಆಗ ನಿರೂಪಕರಿಗೆ 3 × 9 ಹಾಕಿದರೆ ಎಷ್ಟಾಗಬಹುದೋ ಅಷ್ಟು ಹಳತಾದ ಹಾರುವ ಓತಿಯ ಬಗ್ಗೆ ಪರಿಚಯವಾಗುತ್ತದೆ ಕರ್ವಾಳು ಮೇಲಿನ ನಂಬಿಕೆಯಿಂದ ಹಾಗೂ ಕುತೂಹಲಕ್ಕಾಗಿ ಅನ್ವೇಷಣೆಯಲ್ಲಿ ಪಾಲ್ಗೊಳ್ಳುತ್ತಾರೆ ಹಾಗೂ ಈ ಅನ್ವೇಷಣೆಯಲ್ಲಿ ನಿರೂಪಕರು ಕರ್ವಾಳು ಮಂದಣ್ಣನ ಜೊತೆ ಎಂಟ ಬಿರಿಯಾನಿ ಕರಿಯಪ್ಪ ಅಸಿಸ್ಟೆಂಟ್ ಪ್ರಭಾಕರ ಮುಂತಾದ ಪಾತ್ರಗಳು ಕೂಡ ಸೇರಿಕೊಳ್ಳುತ್ತವೆ ಇದರ ನಡುವೆ ಮಂದಣ್ಣನ ಪ್ರೀತಿ ಮದುವೆ ಬ್ಯಾಂಡಿಂದ ಆಗುವ ಪಜೀತಿ ಜೈಲು ಕೋಟು ಓಡಾಟ ಕರಿಯಪ್ಪನ ಹೊಟ್ಟೆಭಾಗ ಪ್ರವೃತ್ತಿ ಉಡದ ಎಳೆದಾಟ ಇಂತಹ ಹಲವು ಹಾಸ್ಯಾಸ್ಪದ ಸನ್ನಿವೇಶಗಳು ಹೊಟ್ಟೆ ಹುಣ್ಣಾಗಿಸುವಂತೆ ನಗಿಸುತ್ತದೆ ಜೇನು ಸಾಕಾಣಿಕೆಯ ವಿವಿಧ ವಿಧಾನಗಳು ಗ್ಲೌ ವರ್ಮ್ ಆರ್ಮಿ ವರ್ಮ್ ಮೋಮೋದುಂಬಿ ಕೊಕನಕ್ಕಿ ನಿರೂಪಕರ ಸಾಕುಪ್ರಾಣಿ ಕಿವಿಯ ಬೇಟೆಯ ಉತ್ಸಾಹ ಸ್ಪ್ಯಾನಿಯಲ್ ಜಾತಿಯ ಜೂಳಿ ನಾಯಿಯ ಸನ್ನಿವೇಶ ಇವೆಲ್ಲದರ ಬಗ್ಗೆ ನಿರೂಪಕರು ಈ ಪುಸ್ತಕದಲ್ಲಿ ಸಾಕಷ್ಟು ವಿಷಯಗಳನ್ನು ಉಲ್ಲೇಖಿಸಿದ್ದಾರೆ ಜೇನು ಸೊಸೈಟಿಯಿಂದ ಶುರುವಾಗುವ ಈ ಕತೆ ಇದರ ನಡುವೆ ಆಗುವ ಸನ್ನಿವೇಶಗಳು ಹಾಗೂ ಹೇಗೆ ಹಾರುವ ಓತಿಯ ಅನ್ವೇಷಣೆಯಲ್ಲಿ ಮುಗಿಯುತ್ತದೆ ಇದೇ ಈ ಪುಸ್ತಕದ ಕಥಾಹಂದರ ಹಾರುವ ಓತಿಯನ್ನು ಬೆನ್ನಟ್ಟುವ ಸನ್ನಿವೇಶವಂತೂ ಓದಿಗರಿಗೆ ಮೈ ಜುಮ್ಮೆನಿಸುತ್ತದೆ ಕೊನೆಗೆ ಏನಾಯಿತು ಎಂದು ತಿಳಿಯುವುದಕ್ಕೆ ನೀವೂ ಸಹ ಈ ಪುಸ್ತಕವನ್ನು ಓದಿ ಒಟ್ಟಾರೆ ನನಗಂತೂ ಈ ಪುಸ್ತಕ ತುಂಬಾ ಹಿಡಿಸಿದೆ ಪೂರ್ಣಚಂದ್ರ ತೇಜಸ್ವಿಯವರು ಯಾವ ಮಟ್ಟಿಗೆ ಪ್ರಕೃತಿ ಆರಾಧಕರು ಎನ್ನುವುದು ಓದುಗರಿಗೆ ಈ ಪುಸ್ತಕವನ್ನು ಓದಿ ತಿಳಿಯುತ್ತದೆ ನೀವು ಸಹ ಒಮ್ಮೆ ಈ ಪುಸ್ತಕವನ್ನು ಓದಿ ನೋಡಿ ನಿಮಗೂ ಸಹ ಖಂಡಿತವಾಗಿಯೂ ಹಿಡಿಸುತ್ತದೆ ಹಾಗೂ ನಿಮ್ಮ ಅನಿಸಿಕೆಯನ್ನು ನನಗೂ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಧನ್ಯವಾದಗಳು